ಎಲ್ಲರಿಗೂ ನಮಸ್ಕಾರ, ಸ್ವಾಗತ ನಿಮಗೆಲ್ಲರಿಗೂ ನಿಮ್ಮ ಈ ಕನ್ನಡ ಇನ್ ಕ್ಯಾನಡಾ ಚಾನೆಲ್ಗೆ. ಹೋಪ್ಫುಲಿ ನೋಡ್ತಾ ಇರುವ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೇನೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲರಿಗೂ ಸಹ ತುಂಬ ಧನ್ಯವಾದ. ಇವತ್ತಿನ ವ್ಲಾಗಿನಲ್ಲಿ ನಾನು ಬಹಳ ಮುಖ್ಯವಾದ ಒಂದು ವಿಷಯವನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಕೆನಡಾದಲ್ಲಿ ಆಗ್ತಾ ಇರುವಂಥದ್ದು ಬಹಳ ಮುಖ್ಯ ಅನ್ನೋದಕ್ಕಿಂತ ಬಹಳ ಒಳ್ಳೆಯ ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು. ಹಾಗೆಯೇ ಅದರ ಜೊತೆ ಕೀಕಿ ಸುಬ್ಬಿಯನ್ನು ಇಷ್ಟಪಡುವವರಿಗೆ ಕೀಕಿ ಸುಬ್ಬಿ ಬರ್ಡೇದೊಂದು ಕ್ಲಿಪ್ಪಿಂಗ್ ಹಾಕಿದ್ದೇನೆ. ಹೆಚ್ಚಾಗಿ ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡುವಾಗ ನಾನು ಯಾರು ಮನೇಲಿ ಇಲ್ಲದೇ ಇರುವಾಗ ಮಾಡ್ತೇನೆ, ಯಾಕಂದರೆ ಅವಳಿಗೆ ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಗುತ್ತೆ. ಹಾಗಾಗಿ ನಾನು ಮತ್ತು ಅವಳು ಮಾತ್ರ ಕೂತ್ಕೊಂಡು ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡೋದು. ಈಗ ಅವಳಿಗೆ 4 ವರ್ಷ ಕಂಪ್ಲೀಟ್ ಆಗುತ್ತೆ. ಕರ್ಕೊಂಡು ಬರುವಾಗ ಅವಳಿಗೆ 2 ವರ್ಷ ಆಗಿತ್ತು, ಅಂದರೆ ಅವಳಿಗೆ ಅಡಾಪ್ಟ್ ಮಾಡೋ ಸಮಯದಲ್ಲಿ. ಸೊ ಹಾಗಾಗಿ ಬಹಳನೇ ಖುಷಿ ಆಗ್ತಾ ಇದೆ ನಮಗೆ. ಒಂದು ಅವಳು ಒಂದು ಬೆಕ್ಕು ಅಥವಾ ಪ್ರಾಣಿ ಅನ್ನೋದಕ್ಕಿಂತ ನಮ್ಮ ಮನೆಯ ಒಂದು ಮೆಂಬರೇ ಅಂತ ಹೇಳ್ಬೋದು. ಮನೆಯಲ್ಲಿ ತುಂಬ ಚಿಕ್ಕವಳಾಗಿರೋದ್ರಿಂದ ಎಲ್ಲರೂ ಸಹ ನಾವು ತುಂಬ ಪ್ಯಾಂಪರ್ ಮಾಡಿ ಚಂದ ಮಾಡಿ ನೋಡ್ಕೊಳ್ತೇವೆ. ಹಾಗಾಗಿ ಖುಷಿ ಆಗ್ತಾ ಇದೆ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗತ್ತೆ ಅಂದ್ಕೊಳ್ತೇನೆ ಆ ಒಂದು ಸೆಲೆಬ್ರೇಷನ್ದು ಕ್ಲಿಪ್ಪಿಂಗ್, ಹಾಗೂ ಅವಳು ಆಟ ಆಡಿದಂಥ ಅವಳಿಗೆ ಎಕ್ಸೈಟ್ಮೆಂಟ್ ಎಷ್ಟಿತ್ತು ಅಂತ ನೀವು ನೋಡಿ ಗೊತ್ತಾಗ್ತದೆ. ಹಾಗೆ ಇವತ್ತಿನ ವ್ಲಾಗಿನಲ್ಲಿ ನಾನು ಕೆಲವು ಡಿಫ್ರೆಂಟ್ ಆಗಿರೋ ಕ್ಲಿಪ್ಪಿಂಗ್ಸನ್ನ ಮರ್ಜ್ ಮಾಡಿ ಹಾಕ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ರೆ ಈಗಾಗಲೇ ನೋಡಿರ್ಬೋದು, ವಾಲ್ಮಾರ್ಟ್ ಮಿಸ್ಸಸ್ ಆಗಿ ಹೋಗಿದ್ದು ನಾವು. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ಫ್ರೆಂಡ್ಸ್ ಮನೆಗೆ ವಿಸಿಟ್ ಮಾಡಲಿಕ್ಕಿತ್ತು. ಹಾಗೆಯೇ ANW ಲಂಚ್ ಎಲ್ಲ ಮಾಡಿ ಮತ್ತೆ ಮನೆಗೆ ಹೊರಟಿತ್ತು. ಆನ್ ದ ವೇ ನಮಗೆ ಮನೆಗೆ ಹೋಗುವಾಗ ಮಳೆ ಸಹ ಬರ್ತಾ ಇತ್ತು. ಮನೆಗೆ ಅಂದರೆ ಸಂಜೆ 4-4:30 ಏನೋ ಆಗಿತ್ತಾಗ ಆ ಸಮಯದಲ್ಲಿ. ಸೊ ಮತ್ತು ಇಲ್ಲಿ ಇನ್ನೊಂದು ನೋಟಿಸ್ ನೀವು ಮಾಡಿದರೆ ಎಲ್ಲ ವೆಹಿಕಲ್ದು ಹೆಡ್ಲೈಟ್ಸ್ ಆನ್ ಇರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕತ್ತಲೆ ಇದ್ದಾಗ ಮಾತ್ರ ಲೈಟ್ ಹಾಕೋದಲ್ಲ, ಥ್ರೂ ಔಟ್ ಡೇ ನೈಟ್ ಅಥವಾ ಥ್ರೂ ಔಟ್ ಇಯರ್ ವೆಹಿಕಲ್ ನೀವು ಸ್ಟಾರ್ಟ್ ಮಾಡಿದ ಕೂಡಲೇ ಹೆಡ್ಲೈಟ್ ಆನ್ ಇರಲೇಬೇಕು. ಡೇ ಆದರೂ ಅಡ್ಡಿಲ್ಲ, ಹೇಗಾದರೂ ಆಗುತ್ತೆ. ಬಟ್ ಇಂಡಿಯಾದಲ್ಲಿ ಹಾಗಿರಲಿಕ್ಕಿಲ್ಲ ನನಗೆ ಗೊತ್ತಿರುವ ಪ್ರಕಾರ. ನೋಡಿ ಈಗ 4:30 ಇಷ್ಟು ಕತ್ತಲೆ ಆಗಿದೆ ಅದು. ಸೊ ಹಾಗಾಗಿ ಅದು ಒಂದು ವಿಷಯ. ಇಂಡಿಯಾದಲ್ಲಿ ನನಗೆ ತಿಳಿದಿರೋ ಪ್ರಕಾರ ನೈಟಲ್ಲಿ ಮಾತ್ರ ಲೈಟ್ ಹೆಡ್ಲೈಟ್ ಎಲ್ಲ ಹಾಕ್ತಾರೆ ವೆಹಿಕಲ್ಗೆ. ಸೊ ಇಲ್ಲಿ ನೀವು ನೋಡ್ತಿದ್ರೆ ನಾನು ಪೆಟ್ ವ್ಯಾಲ್ಯೂವಲ್ಲಿ ಕಿಕ್ಕಿ ಬರ್ಡೇಗೆ ಸೆಲೆಬ್ರೇಟ್ ಮಾಡಲಿಕ್ಕೆ ತಗೊಂಡು ಬಂದದ್ದು ಕೆಲವು ಐಟಮ್ಸ್. ನೋಡ್ತಾ ಹೋಗಿ ಫುಲ್ ವಿಡಿಯೋ, ಅವಳು ಎಕ್ಸೈಟ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡಿದ್ಲು ಅವಳ ಬರ್ಡೇನೂ ಸಹ. ಹಾಗೆ ನಾನು ಹೇಳಿದ್ದೆ ವಿಡಿಯೋದ ಮೊದಲು, ಫಸ್ಟ್ ಕೆನಡಾದಲ್ಲಿ ಬಹಳ ಒಂದು ಒಳ್ಳೆಯ ಸಂಗತಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಎಂತ ಅಂತ ಹೇಳಿದ್ರೆ, ಕೆನಡಾದಲ್ಲಿ 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಅದೊಂದು ನಿಜವಾಗಿ ಬಹಳ ಒಳ್ಳೆಯ ಸಂಗತಿ ಅಂತ ಹೇಳಬಹುದು. ಸೊ ಇದು ಅವಳಿಗೆ ಟಾಯ್ ತಕೊಂಡ್ ಬಂದಿರೋದು, ಅವಳು ತುಂಬಾ ಇಷ್ಟ ಇದೆ, ಅವಳಿಗೆ ತುಂಬಾ ಹೊತ್ತು ಆಟ ಆಡ್ತಾಳೆ ಅವಳು. ಸೊ ಇದು ಹೊಸ ಟಾಯ್ ತಕೊಂಡ್ ಬಂದದ್ದು. ವೇಟ್ ಕಿಕ್ಕಿ, ಇದು ಅವಳಿಗೆ ಕ್ಯಾಟ್ ಬುಕ್ ಅಂತ ಹೇಳ್ತಾರೆ, ಇದು ಅವಳ ಟಾಯ್. ನೋಡಿ ಅವಳು ಎಷ್ಟು ಖುಷಿಯಾಗಿದ್ದಾಳೆ. ಸೊ ಏ ಮಗಿರಿ, ಟಾಯ್ ಮಗಿರಿ. ಸೊ ಇದೆಲ್ಲ ಅವಳ ಟಾಯ್ ಅವಳಿಗೆ ತಕೊಂಡ್ ಬಂದದ್ದು. ಸೊ ಹೆಚ್ಚಾಗಿ ನಾನು ಈ ರೀತಿಯ ಟ್ಯೂಬ್ಸ್ ನ ಯೂಸ್ ಮಾಡ್ತೇನೆ. ಲಾಸ್ಟ್ ಇಯರ್ ಬರ್ಡೇಗೆ ಸಹ ಹಾಗೆ ಮಾಡಿದ್ದು. ವೇಟ್ ಕಿಕ್ಕಿ, ಹಂಗ ಬಡ. ಲೆಟ್ಸ್ ಹ್ಯಾವ್ ಮಮ್ಮ. ವೇಟ್ ಕಿಕ್ಕಿ, ಹ್ಯಾಪಿ ಬರ್ತ್ಡೇ ಟು ಯು. ಮಮ್ಮ ಕರಿ, ನಕ್ಷ ಬರ್ತ್ಡೇ ಕೇಕ್ ಕಿಕ್ಕಿ. ನೋಡ್ರಿ ಕಿಕ್ಕಿದು 4th ಇಯರ್, ಹ್ಯಾಪಿ ಬರ್ತ್ಡೇ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಅವಳಿಗೆ ಅಡಾಪ್ಟ್ ಮಾಡಿ 2 ಇಯರ್ಸ್ ಆಯ್ತು. ನಾನು ಮೊದಲೇ ಲಾಸ್ಟ್ ಬ್ಲಾಗ್ ಅಲ್ಲಿ ತಿಳಿಸಿದ್ದೆ. ಇದೆಲ್ಲ ಅವಳ ಫೇವ್ರೆಟ್ ಟಾಯ್. ಸೊ ಈಗ ಅವಳಿಗೆ ಸ್ವಲ್ಪ ಈ ಡ್ರೆಸ್ ಹಾಕಿರೋದ್ರಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಾ ಇದೆ. ಹೋಪ್ಫುಲಿ ಮತ್ತೆ ಎಲ್ಲ ತಿಂತಾಳ ಅವಳು. ಯು ಗೋಯಿಂಗ್ ಕಿಕ್ಕಿ, ಹ್ಯಾಪಿ ಬರ್ತ್ಡೇ ಕಿಕ್ಕಿ, ಲವ್ ಯು. ಹಿಯರ್ ಕಿಕ್ಕಿ. Thank you.
ಹೋಪ್ಫುಲಿ ಕಿಕಿನ ಇಷ್ಟಪಡುವವರಿಗೆ ಅವಳ ಬರ್ಡೇ ಸೆಲೆಬ್ರೇಷನ್ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ದಯವಿಟ್ಟು ಎಂತ ಅನ್ನಿಸ್ತು ಅಂತ ಹೇಳಿ. ಹಾಗೆಯೇ ಇವತ್ತಿನ ಮಾಹಿತಿ ನಾನು ಮುಖ್ಯವಾಗಿ ತಿಳಿಸಿರುವಂಥದ್ದು ಎಂತ ಅಂದರೆ, ಕೆನಡಾದಲ್ಲಿ 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಬಂದಿರುವ ವಿಷಯದಲ್ಲಿ ನಿಮಗೆ ಎಂತ ಅನಿಸ್ತದೆ, ನಿಮ್ಮ ಒಂದು ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂತ ಹಾಗೆ ಲಾಸ್ಟ್ ವ್ಲಾಗಿನಲ್ಲಿ ನೀವು ನೋಡಿರ್ಬೋದು ಇಲ್ಲಿಯ ಒಂದು ಫಾಲ್ ಬ್ಯೂಟಿ, ಕೆನಡಾದ ಒಂದು ಸುಂದರಿಯನ್ನು ನಾನು ನಿಮ್ಮ ಮುಂದೆ ತಂದಿಟ್ಟಿದ್ದೆ. ಹಾಗೆ ಈಗ ಹೇಗೆ ಉಂಟು ಪರಿಸ್ಥಿತಿ ನೇಚರ್ದು ಅನ್ನೋದ್ರದ ಒಂದು ಸಣ್ಣ ಕ್ಲಿಪ್ಪಿಂಗ್ ನಾನು ಕೊನೆಗೆ ಹಾಕಿದ್ದೇನೆ ನೋಡಿ. ಆ ಒಂದು ಮರ ಗಿಡಗಳು ಎಲ್ಲ ಎಲೆಗಳು ಎಲ್ಲ ಹೋಗಿ ಯಾವ ರೀತಿ ಕಾಣ್ತದೆ ಅಂಥೇಳಿ. ನಿಜ ಹೇಳಬೇಕಂತ ಹೇಳಿದ್ರೆ ಈವನ್ ಫಾಲ್ ಆದ ನಂತರ, ಫಾಲ್ ಸೀಸನ್ ಆದ ನಂತರ ಒಂದು ಎಲೆ ಇಲ್ಲದೆಯೂ ಸಹ ಎಷ್ಟು ಚಂದ ಕಾಣ್ತದೆ ಅಂತ ಹೇಳಿದ್ರೆ ಆ ಗಿಡ ಮರಗಳನ್ನು ನೋಡೋದೇ ಒಂದು ಚಂದ ಅಂತ ಹೇಳಬಹುದು. ನಾನು ಕಿಕಿ ಸುಬ್ಬಿ ಬರ್ಡೆಗೆ ನಮಗೆ ಸ್ಪೆಷಲ್ ಮಾಡಿದ್ದು ಮೆದು ವಡ ಅಥವಾ ವಡ ಅಂತ ಹೇಳ್ಬೋದು. ಇದು ಉದ್ದಿನ ಬೇಳೆಯಿಂದ ಮಾಡುವಂಥದ್ದು, ಬಹಳ ರುಚಿಕರವಾಗಿರುತ್ತೆ. ಆ್ಯಕ್ಚುಲಿ ಅದು ರೌಂಡ್ ಮಾಡಿ ಒಂದು ಹೊಟ್ಟೆ ಮಾಡಲಿಕ್ಕುಂಟು, ಅಂದರೆ ಒಂದು ಹೋಲ್ ಮಾಡಲಿಕ್ಕುಂಟು ಮಧ್ಯದಲ್ಲಿ. ನಾನು ಹಾಗೆ ಮಾಡಿಲ್ಲ, ನಾನು ಡೈರೆಕ್ಟಾಗಿ ಗೋಳಿಬಜಿಯ ಹಾಗೆ ರೌಂಡ್ ರೌಂಡ್ ಆಗಿ ಮಾಡಿದ್ದು. ತುಂಬ ಸುಲಭ ಉಂಟು. ಈಗ ಉದ್ದಿನ ಬೇಳೆಯನ್ನು ನೆನೆಸಿಬಿಟ್ಟು ಒಂದು 4-5 ಗಂಟೆ ನೆನೆಸಬೇಕು, ಮತ್ತು ಅದನ್ನು ನಯವಾಗಿ ಅದನ್ನು ಗ್ರೈಂಡ್ ಮಾಡಿ ಅದಕ್ಕೆ ನೀವು ಮೆಣಸು, ಎಂಥ ಗ್ರೀನ್ ಚಿಲ್ಲಿ ಅಂತಾರಲ್ಲ ಅದು, ಹಾಗೆಯೇ ಸ್ವಲ್ಪ ಜಿಂಜರ್ ಹಾಕಿ ಉಪ್ಪನ್ನು ಹಾಕಿ ಡೀಪ್ ಫ್ರೈ ಮಾಡುವಂಥದ್ದು. ನನಗೆ ತಿಳಿದಿರೋ ಮಟ್ಟಿಗೆ ನೀವು ನೋಡ್ತಿರೋರಲ್ಲಿ ಹೆಚ್ಚಾಗಿ ಎಲ್ಲರ ಮನೆಯಲ್ಲಿ ಅದು ಮಾಡ್ಬೋದು ಅನಿಸುತ್ತೆ, ಮೆದು ವಡ ಅಥವಾ ವಡವನ್ನು. ಅಂದಾಗೆ ನಾನು ಹೇಳಿದ್ದೆ ನಿಮಗೆ ಇವಾಗಿನ ಪರಿಸ್ಥಿತಿ ಮರ ಗಿಡಗಳದ್ದು, ಅದರದ್ದೊಂದು ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೇನೆ ಅಂತ ಹೇಳಿ. ಈಗ ನೋಡ್ತಾ ಇದ್ರೆ ನೀವು ಎಲ್ಲ ಎಲೆಗಳೆಲ್ಲ ಉದುರಿ ಹೋಗಿದೆ. ಈಗ ನಿಮಗೆ ಆ ಒಂದು ಚಂದದ ಕೆನಡಾದ ಸುಂದರಿ ಉಂಟಲ್ಲ, ಫಾಲ್ ಸುಂದರಿ, ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಆದರೂ ಸಹ ನನಗನ್ಸುತ್ತೆ ವಿತ್ ಆರ್ ವಿತೌಟ್, ಎಲೆ ಇರಲಿ ಇಲ್ಲದೇ ಇರಲಿ ಬಹಳ ಚಂದ ಕಾಣ್ತದೆ ಮರ ಗಿಡಗಳು ಅಂತ ಹೇಳ್ಬೋದು. ಸೊ ಇವತ್ತಿನ ಈ ವ್ಲಾಗಿನಲ್ಲಿ ನಿಮಗೆ ಎಂಥ ವಿಷಯ ಇಷ್ಟ ಆಯಿತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಕೀಕಿಯ ಬರ್ತ್ಡೇ ಆಗಿರ್ಬೋದು ಅಥವಾ ಕೆನಡಾದಲ್ಲಿ ನಾನು ಹೇಳಿದ ವ್ಯಾಕ್ಸಿನೇಷನ್, ಮಕ್ಕಳಿಗೆ ವ್ಯಾಕ್ಸಿನೇಷನ್ ಬಂದಿರುವ ವಿಷಯ ಆಗಿರಬಹುದು ಅಥವಾ ಮರಗಿಡಗಳ ವಿಷಯ, ಇವಾಗಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನೀವು ನೋಡಿದ್ದೀರಾ ಅದರ ವಿಷಯ ಆಗಿರಬಹುದು. ಮತ್ತೇನು ವಿಶೇಷ ಇಲ್ಲ, ಇವಾಗ ಸದ್ಯಕ್ಕೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗಿನ ಜೊತೆಯಲ್ಲಿ. ಅಲ್ಲಿ ತನಕ ದಯವಿಟ್ಟು ಹೋಗಿ ಬರುವಾಗ ಜಾಗೃತಿ ಮಾಡಿ. ಬಾಯ್ ಬಾಯ್ ಫ್ರಮ್ ಕನ್ನಡ ಇನ್ ಕ್ಯಾನಡಾ.